श्रीगुरुभ्यो नमः। हरिः ॐ। जन्माद्यस्य यतोऽन्वयादितरतश्चार्तेष्वभिघ्नस्वराट् तेने ब्रह्महृदाय आदिकवये मुह्यन्ते यं सूरयः तेजोवारिमृतां यथा विनिमयो यत्रत्य सर्गो मृषा धाम्ना स्वेन सदा निरस्तकुहकम् सत्यं परं धीमहि। मूढाग्रणीर्विङ्कटभट्टसूदः सूर्यग्रगण्यो भवदात्मवेदि यस्यः प्रसादात् स गुरुप्रवरो विद्यामबाधां विपुलां प्रदद्यात्। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। सत्याभिघ्नकराब्जोत्थान् पञ्चाशत्वर्षपूजकान् सत्यः प्रमोदतीर्थार्यान् नौमिन्याय सुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। लौकिकालौकिकफललक्षणामृतदोहिनीं गुर्वनुग्रहरूपां तां कामधेनुमुपास्महे। श्रीगुरुभ्यो नमः। हरिः ॐ। हरिः ॐ। हरिः ॐ। श्लोकार्थं श्लोकपादं वा नित्यं भागवतोद्भवं एम्बुदागि बहळ प्रसिद्धवादंतः वचन ಪ್ರತಿನಿತ್ಯದಲ್ಲಿಯೂ ಕೂಡ ಭಾಗವತವನ್ನು ಕೇಳಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಪದ್ಮಪುರಾಣವೇ ಮೊದಲಾದಂತಹ ಅನೇಕ ಪುರಾಣಗಳಲ್ಲಿ ಭಾಗವತದ ಮಹಾತ್ಮೆಯನ್ನು ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ನವಮಸ್ಕಂದದಲ್ಲಿ ಬರುವಂತಹ ಸೌಭರಿ ಋಷಿಗಳ ಒಂದು ಚರಿತ್ರೆ ಬಹಳ ಅದ್ಭುತವಾದಂತಹ ಚರಿತ್ರೆ. ಅನೇಕ ಜನ ಎಲ್ಲ ರಾಜರುಗಳು ಮತ್ತು ರಾಜಋಷಿಗಳು ಋಷಿಗಳು ಮುನಿಗಳು ತಪಸ್ವಿಗಳು ಹೀಗೆ ಅನೇಕ ಜನ ಮಹಾನುಭಾವರು ಆ ಎಲ್ಲ ಮಹಾನುಭಾವರ ಚರಿತ್ರೆಯನ್ನು ನಾವು ಕೇಳ್ತೇವೆ. ಅವರ ಸಾಲಿನಲ್ಲಿ ಬರುವಂತಹ ಮಹಾನುಭಾವರು ಸೌಭರಿ ಋಷಿಗಳು ಅಂತ ಮಾಂಧಾತರಾಜನ ಸಮಕಾಲೀನರು ಈ ಮಹಾನುಭಾವರು ಅವರ ಬಗ್ಗೆ ತಿಳಿಸ್ತಾರೆ. ಎಂತಹ ಮಹಾನುಭಾವರು ಎಂತಹ ತಪಸ್ವಿಗಳು ಅಂತನ್ನೋದನ್ನು ತಿಳಿಸ್ತಾರೆ ಭಾಗವತದಲ್ಲಿ. ವಿಷ್ಣು ಪುರಾಣದಲ್ಲಿಯೂ ಕೂಡ ಇವರ ಒಂದು ಚರಿತ್ರೆ ಅದು ಬರುತ್ತೆ. ಭಾಗವತದಲ್ಲಿ ವಿಷ್ಣು ಪುರಾಣ ಹೀಗೆ ಅನೇಕ ಪುರಾಣಗಳಲ್ಲಿ ಈ ಒಂದು ಸೌಭರ ಋಷಿಗಳ ಚರಿತ್ರೆ ಅದು ಬರುತ್ತೆ. ಬಹಳ ಅದ್ಭುತವಾದಂತಹ ಚರಿತ್ರೆ. ಇಡೀ ಸಜ್ಜನ ಸಮುದಾಯಕ್ಕೆ ತಾವು ಉಪದೇಶವನ್ನು ಮಾಡ್ತಾರೆ. ಒಬ್ಬ ಮನುಷ್ಯ ತಾನು ಜೀವನದಲ್ಲಿ ಯಾವ ರೀತಿಯಾಗಿರಬೇಕು ತಾನು ಯಾವ ರೀತಿಯಾಗಿ ಸಾಧನೆಯನ್ನು ಮಾಡಬೇಕು ಅಂತನ್ನೋದನ್ನು ಅವರು ತಾವು ತಮ್ಮ ಜೀವನದಲ್ಲಿ ಆದಂತಹ ಒಂದು ಘಟನೆ ಅದರಿಂದ ಬಹಳ ನೊಂದು ತಾವು ಕೊನೆಯಲ್ಲಿ ಒಬ್ಬ ಸಾಧಕನಾದಂತಹ ಜೀವ ಯಾವ ರೀತಿಯಾಗಿರಬೇಕು ಹೇಗೆ ತಾನು ಸಾಧನೆಯನ್ನು ಮಾಡಿಕೊಳ್ಳಬೇಕು ಅಂತನ್ನೋದನ್ನು ತಾವು ಉಪದೇಶವನ್ನು ಮಾಡ್ತಾರೆ. ಬಹಳ ಅದ್ಭುತವಾದಂತಹ ಸುಂದರವಾದ ರಮಣೀಯವಾದಂತಹ ಚರಿತ್ರೆ ಆ ಒಂದು ಸೌಭರ ಋಷಿಗಳ ಚರಿತ್ರೆ. ಅದನ್ನು ನಾವು ಚಿಂತನೆಯನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ ಗುರುಗಳ ಅನುಗ್ರಹದಿಂದ. ಮೊದಲಿಗೆ ನೋಡಿ, ಆ ಮಾಂಧಾತರಾಜನ ಕಾಲಕ್ಕೆ ಇವರು ಇದ್ದಾರೆ. ಒಮ್ಮೆ ಏನಾಗಿದೆ ಅಂತಂದರೆ, ಸೌಭರ ಋಷಿಗಳು ತಾವು ಒಂದು ನದೀ ತೀರ ಯಮುನಾಂತರ್ಜಲೇವಾರಿ ಅಂತ ಭಾಗವತ ಹೇಳುತ್ತೆ. ಅಂತಹ ಒಂದು ಯಮುನಾ ನದಿಯ ತೀರದಲ್ಲಿ ತಾವು ತಪಸ್ಸನ್ನು ಮಾಡಬೇಕು ಅಂತ ಅಪೇಕ್ಷೆಯನ್ನು ಪಟ್ಟಿದ್ದಾರೆ. ಇಲ್ಲಿ ಪದ್ಮಪುರಾಣ ಹೇಳುವಂತೆ ಒಟ್ಟಾರೆ ಏತಸ್ಮಿನ್ನಂತರೇ ಬಹ್ರತಶ್ಚ ಸೌಭರಿರ್ನಾಮ ಮಹರ್ಷಿ ಅಂತರ್ಜಲೇ ದ್ವಾದಶಾಬ್ದಂ ಕಾಲಂ ಉವಾಸ. ಅವರು ತಾವು ನಿಶ್ಚಯವನ್ನು ಮಾಡಿದ್ದಾರಂತೆ, ಆ ಒಂದು ಯಮುನಾ ನದಿಯ ತೀರದಲ್ಲಿ 12 ವರ್ಷಗಳ ಪರ್ಯಂತರವಾಗಿ ತಪಸ್ಸನ್ನು ಅವರು ಮಾಡಬೇಕು ಅಂತ ಅಪೇಕ್ಷೆಯನ್ನು ಪಟ್ಟಿದ್ದಾರಂತೆ. ಅದರಂತೆ ತಾವು ತಪಸ್ಸನ್ನು ಆ ಒಂದು ಯಮುನಾ ನದಿ ತೀರದಲ್ಲಿ ಯಮುನಾ ನದಿಯ ಒಳಗಡೆಯೇ ತಾವು ಇದ್ದು ಆ ಒಂದು ತಪಸ್ಸನ್ನು
ತಾವ ಪ್ರಾರಂಭವನ್ನ ಅವರು ಮಾಡಿದಾರಂತೆ. ಒಟ್ಟಾರೆ ನೋಡಿ ಎಂತಹ ನಿಷ್ಠೆ, ನೀರಿನ ಒಳಗಡೆ ಇದ್ದು ತಾವು ತಪಸ್ಸನ್ನು ಮಾಡಬೇಕು ಅಂತ ಅಪೇಕ್ಷೆಯನ್ನು ಪಟ್ಟಿದಾರಂತೆ. ಅದೇ ರೀತಿಯಾಗಿ ಘೋರವಾದಂತಹ ತಪಸ್ಸನ್ನು ಅವರು ತಾವು ಮಾಡ್ತಾ ಇದ್ದಾರಂತೆ. ಹೀಗೆ ಅಲ್ಲಿ ತಾವು ತಪಸ್ಸನ್ನು ಮಾಡುವಂತಹ ಸಂದರ್ಭದಲ್ಲಿ ನೋಡಿ ದೇವರ ಸಂಕಲ್ಪ ಅದು ಹೇಗಿದೆ, ಮತ್ತೆ ಅವರ ಪ್ರಾರಬ್ಧ ಕರ್ಮವೂ ಕೂಡ ಅದೇ ರೀತಿಯಾಗಿ ಇತ್ತು. ತಾವು ತಪಸ್ಸನ್ನು ಮಾಡುವಾಗ ಅಲ್ಲಿ ಸಮ್ಮದ ಎನ್ನುವಂತಹ ಒಬ್ಬ ಮೀನ ರಾಜ ಅವನು ತಾನು ಅಲ್ಲಿ ಇದ್ದಾನಂತೆ. ಅವರಿಗೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲರಿಂದ ಕೂಡಿಕೊಂಡು ತಾನು ಬಹಳ ಆನಂದದಿಂದ ಆ ಒಂದು ನದಿಯ ಒಳಗಡೆ ತಾನಿದ್ದಾನಂತೆ. ಇವರೂ ಕೂಡ ನದಿಯ ಒಳಗಡೆಯೇ ಇದ್ದು ತಾವು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅವರ ಅಕ್ಕಪಕ್ಕದಲ್ಲಿಯೇನೆ ಎಲ್ಲ ಮತ್ಸ್ಯಗಳ ಒಂದು ಸಮೂಹ, ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ಇವರೆಲ್ಲರಿಂದ ಕೂಡಿಕೊಂಡು ಬಹಳ ಆನಂದದಿಂದ ಆ ಸಮ್ಮದ ಎನ್ನುವಂತಹ ಒಬ್ಬ ಮೀನರಾಜ ಅವನು ತಾನು ಇದ್ದಾನಂತೆ. ಆ ಒಂದು ಸಂಬದ ಎನ್ನುವಂತಹ ಮೀನರಾಜ ಇದ್ದಾನಲ್ಲ, ಅವನ ಒಂದು ಬಾಲ, ಅವನ ಮೈ ಮೇಲೆ, ಅವನ ಮುಖದ ಭಾಗ, ಅವನ ತಲೆ ಭಾಗ ಎಲ್ಲ ಕಡೆಗೂ ಕೂಡ ಏನಾಗ್ತಾ ಇದೆ ನೋಡಿ. ತಸ್ಯ ಚ ಪುತ್ರ ಪೌತ್ರ ದೌಹಿತ್ರಾಹ ಪೃಷ್ಠತೋ ಅಗ್ರತಃ ಪಾರ್ಶ್ವಯೋ ಪಕ್ಷ ಪುಚ್ಛ ಶಿರಸಾಂಚ ಉಪರಿ ಭ್ರಮಂತಃ ತೇನೈವ ಸದಾ ಅಹರ್ನಿಶಂ ಇದೆ ನಿವೃತ್ತಾ ರೇಮಿರೇ. ಹೀಗೆ ಅವರು ಆ ಒಂದು ಮತ್ಸ್ಯದ ಪೃಷ್ಠಭಾಗ ಮತ್ತೆ ಆಜು ಬಾಜು ಎಲ್ಲ ಕಡೆಗೂ ಕೂಡ ತಾವು ಸಂಚಾರವನ್ನ ಮಾಡ್ತಾ ಆನಂದದಿಂದ ಎಲ್ಲ ಮತ್ಸ್ಯಗಳು ಕೂಡ ಬಹಳ ಸುಖವಾಗಿ ತಾವು ಆನಂದದಿಂದ ಎಲ್ಲವೂ ಕೂಡ ಇದೆ. ಈ ಕಡೆಗೆ ಇವರ ಮಹಾನುಭಾವರು ತಾವು ತಪಸ್ಸನ್ನ ಅವರು ಮಾಡ್ತಾ ಇದ್ದಾರೆ, ಅವರ ಮನಸ್ಸು ಆಚೆ ಈಚೆ ಹೋಗಿಲ್ಲ. ಆದರೆ ದೇವರ ಸಂಕಲ್ಪ ಒಮ್ಮೆ ತಾವು ಕಣ್ಣು ಬಿಟ್ಟು ಅದನ್ನು ನೋಡಿದ್ದಾರಂತೆ. ಆ ಒಂದು ಸಂಬದ ಎನ್ನುವಂತಹ ಮೀನರಾಜನನ್ನು ನೋಡಿ ಅವ್ರಿಗೂ ಕೂಡ ಅಪೇಕ್ಷೆ ಆಗಿದೆಯಂತೆ. ಏನು ಮೀನರಾಜ ಎಷ್ಟು ವೈಭವದಿಂದ ತಾನು ಆನಂದದಿಂದ ಭೋಗವನ್ನು ಅವನು ಮಾಡ್ತಾ ಇದ್ದಾನೆ, ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲರನ್ನೂ ಕೂಡ ಅವನು ಕಂಡಿದ್ದಾನೆ. ಆ ಎಲ್ಲ ಮಕ್ಕಳು ಮೊಮ್ಮಕ್ಕಳೆಲ್ಲ ಬಂದು ಅವನ ಅಂಗಸ್ಪರ್ಶವನ್ನು ಮಾಡಿದೆಯಂತೆ. ನೋಡಿ ಆ ರೀತಿಯಾಗಿ ಎಲ್ಲ ಮಕ್ಕಳು ಮೊಮ್ಮಕ್ಕಳ ಅಂಗಸ್ಪರ್ಶದಿಂದ ಅಲ್ಲಿರುವಂತಹ ಸಂಬದ ಎನ್ನುವಂತಹ ಮೀನರಾಜ ಅವನು ಭಾರೀ ಆನಂದವನ್ನು ಪಟ್ಟಿದ್ದಾನಂತೆ. ಮಕ್ಕಳು ಮೊಮ್ಮಕ್ಕಳು ಅವರನ್ನು ಆಡಿಸಬೇಕು ಅಂತ ಬಹಳ ಅಪೇಕ್ಷೆ ಇರೋದು ದೊಡ್ಡವರಿಗೆ. ಅವರು ಒಮ್ಮೆ ಆ ಒಂದು ಅಜ್ಜನ ಮುಖವನ್ನು ಸ್ಪರ್ಶ ಮಾಡೋದು ಬಹಳ ಮುದ್ದಾಗಿ ಅದು ತಾನು ಎಲ್ಲ ಆ ರೀತಿಯಾಗಿ ತಾವು ಅವರು ವ್ಯವಹಾರವನ್ನು ಮಾಡಿದಾಗ ಅಜ್ಜನಿಗೆ ಬಹಳ ಆನಂದ, ಅಜ್ಜ ಅಜ್ಜಿಗೆ ಆ ರೀತಿಯಾಗಿ ಇವನಿಗೂ ಕೂಡ ಬಹಳ ಆನಂದವಾಗಿದೆಯಂತೆ. ಆನಂದವಾಗಿ ಅವರ ಜೊತೆಗೆ ಮತ್ತೆ ಸುಖವಾಗಿ ತಾವು ಕಾಲವನ್ನು ಕಳೀತಾ ಅದೇ ಒಂದು ಪ್ರದೇಶದಲ್ಲಿಯೇನೆ ಎಲ್ಲಿ ಇವರು ಸೌಭರ್ಯಶಿವರು ತಾವು ತಪಸ್ಸನ್ನು ಮಾಡ್ತಾ ಇದ್ರು ಅದೇ ಪ್ರದೇಶದಲ್ಲಿಯೇನೆ ಈ ಮೀನರಾಜನು ಕೂಡ ತಮ್ಮ ಪರಿವಾರ ಸಮೇತವಾಗಿ ತಾವು ಆನಂದವನ್ನು ಪಡ್ತಾ ಅಲ್ಲೇ ಇದ್ದಾರಂತೆ. ಒಮ್ಮೆ ಆ ಒಂದು ಸಮೂಹವನ್ನ ನೋಡಿ ಇವರಿಗೂ ಕೂಡ ಅಪೇಕ್ಷೆ ಆಗಿದೆಯಂತೆ. ನಾನು ಕೂಡ ಯಾಕೆ ನಾನು ಮದುವೆಯನ್ನಾಗಬಾರದು, ಸ್ತ್ರೀ ಒಂದು ಸಂಘವನ್ನ ನಾನು ಮಾಡಬಾರದು, ಅದರಿಂದ ಯಾಕೆ ಆನಂದವನ್ನು ಪಡಬಾರದು ಅಂತ ಅಪೇಕ್ಷೆಯನ್ನ ಪಟ್ಟಿದ್ದಾರಂತೆ. ನೋಡಿ ಹೇಗಿದೆ, ಅವರು ಸಾವಿರಾರು ವರ್ಷಗಳಿಂದ ತಾವು ತಪಸ್ಸನ್ನು ಮಾಡ್ತಾ ಇದ್ರು. ಆದರೆ ದೇವರ ಸಂಕಲ್ಪ ಹೇಗಿದೆ ನೋಡಿ, ಯಾವ ರೀತಿಯಾಗಿ ನಾವು ಜಡವ್ರತನ ವೃತ್ತಾಂತವನ್ನು ಕೇಳ್ತೇವೆ. ತಾನು ಕೂಡ ಗಂಡಕಿ ನದಿ ತೀರಕ್ಕೆ ಬಂದು ತಪಸ್ಸನ್ನು ಮಾಡಬೇಕು ಅಂತ ಅಪೇಕ್ಷೆಯನ್ನು ಪಟ್ಟು ಅಲ್ಲಿಗೆ ಬಂದಿದ್ದ. ಕೊನೆಗೆ ಜಿಂಕೆಯನ್ನು ನೋಡಿ ಅದರಲ್ಲಿಯೇ ಮನಸ್ಸನ್ನು ಇಟ್ಟು ತಾನು ಆ ಒಂದು ಜನ್ಮವನ್ನ ಅವನು ಕಳೆದಿದ್ದಾನೆ ಅಂತ ನಾವು ಕೇಳ್ತೇವೆ. ಹಾಗೆ ಈ ಸೌಭರ್ಯ ಋಷಿಗಳು ಕೂಡ ಆ ಒಂದು ಸಂಬರ ಎನ್ನುವಂತಹ ಒಂದು ಮೀನರಾಜ ಅವನು ಮಾಡುವಂತಹ ಭೋಗವನ್ನು ನೋಡಿ ಇವರಿಗೂ ಕೂಡ ಅಪೇಕ್ಷೆ ಆಗಿದೆ, ನಾನು ಯಾಕೆ ಮದುವೆಯನ್ನ ಆಗಬಾರದು ಅಂತ ವಿಚಾರವನ್ನು ಮಾಡಿ ಅಲ್ಲಿರುವಂತಹ ಮಾಂಧಾತ ರಾಜನ ಹತ್ತಿರ ಅವರು ಬಂದಿದ್ದಾರಂತೆ. ಮಾಂಧಾತ ರಾಜ ಮಹಾನುಭಾವ ಅವನ ಹತ್ತಿರ ಬಂದು ಇವರು ಕೇಳಿದ್ದಾರಂತೆ, ಇಲ್ಲ ನನಗೂ ಕೂಡ ಮದುವೆಯನ್ನ ಆಗಬೇಕು ಅಂತ ಅಪೇಕ್ಷೆ ಆಗಿದೆ, ಆದ್ದರಿಂದ ನಿಮ್ಮಲ್ಲಿ 50 ಜನ ಹೆಣ್ಣು ಮಕ್ಕಳಿದ್ದಾರೆ ಅಂತ ನಾನು ಕೇಳಿದ್ದೇನೆ, ಹಾಗಾಗಿ ನನಗೆ ನಿನ್ನ 50 ಜನರನ್ನೂ ಕೂಡ ಕೊಡುವ ನಾನು ನಿನಗೆ ಕೇಳ್ತಾ ಇಲ್ಲ,
ಅದರಲ್ಲಿ ಒಬ್ಬರನ್ನ ಮಾತ್ರ ನನಗೆ ಕೊಡು, ನಾನು ಗೃಹಸ್ಥಾಶ್ರಮವನ್ನ ಪಾಲನೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಆಗಿದೆ ಅಂತ ಆ ಒಂದು ರಾಜನ ಮುಂದೆ ಬಂದು ಕೇಳಿದ್ದಾರಂತ. ನೋಡಿ, ಮಾಂಧಾತರಾದ ಸಾಮಾನ್ಯನಾದಂತಹ ವ್ಯಕ್ತಿ ಅಲ್ಲ, ಪರಮಾತ್ಮನ ಒಂದು ವಿಶಿಷ್ಟವಾದಂತಹ ಸನ್ನಿಧಾನ ಇದೆ. ಇಂದ್ರದೇವರಿಂದ ಅವನು ಬದುಕಿದ್ದಾನಂತ, ಅಂತಹ ಮಹಾನುಭಾವ. ಹೀಗೆ ಎಲ್ಲ ದೇವತಾನುಗ್ರಹದಿಂದ, ಪರಮಾತ್ಮನ ಅನುಗ್ರಹದಿಂದ ಅವನು ರಾಜ್ಯವನ್ನು ಆಡ್ತಾ ಇದ್ದಾನೆ. ಅಂತಹ ಮಹಾಭಗವದ್ಭಕ್ತ ಅವನ ಮುಂದೆ ಬಂದು ಕೇಳಿದಾಗ, ಅದಕ್ಕೆ ಒಮ್ಮೆ ಕೆಳಗಿಂದ ಮೇಲಿನವರೆಗೆ ರಾಜ ಆ ಒಂದು ಋಷಿಯನ್ನು ತಾನು ನೋಡಿದ್ದಾನಂತ. ಯಾಕೆ ಅಂತಂದ್ರೆ, ಸಾವಿರಾರು ವರ್ಷ ಅವರು ತಪಸ್ಸನ್ನು ಮಾಡಿದ್ದಾರಲ್ಲ, ಎಲ್ಲ ಮುಖದ ಚರ್ಮ ಎಲ್ಲ ಜ್ಯೋತಿ ಕೆಳಗಡೆ ಬಿದ್ದಿತ್ತಂತ, ಬಿಳಿ ಕೂದಲು, ಮೈಯೆಲ್ಲ ಅದು ತಾನು ಆ ಒಂದು ಮೈಯೆಲ್ಲ ನಡುತ್ತಾ ಇದೆಯಂತ, ಅಷ್ಟು ವೃದ್ಧರಾಗಿ ಅವರಿದ್ದಾರಂತೆ. ಅಂತಹ ವೃದ್ಧರನ್ನು ನೋಡಿ ಅವನು ಅಂದುಕೊಂಡಂತೆ, ನಮ್ಮ ಮಕ್ಕಳಿಗೆ ಈಗ ಇವಾಗಿನ್ನು ಸಣ್ಣ ವಯಸ್ಸು, ಅಂತಹ ಮಕ್ಕಳನ್ನ ಈ ಒಂದು ವೃದ್ಧ ಬ್ರಾಹ್ಮಣನಿಗೆ ಹೇಗೆ ಕೊಡೋದು ಅಂತ ಮನಸ್ಸಿನಲ್ಲಿ ವಿಚಾರ. ಆದರೆ ನಾನು ಕೊಡೋದಿಲ್ಲ ಅಂತ ನೇರವಾಗಿ ಹೇಳಿಬಿಟ್ರೆ ಮತ್ತೆ ಅವ್ರು ಶಾಪವನ್ನು ಕೊಡ್ತಾರೆ ಎನ್ನುವಂತಹ ಭಯ. ಹಾಗಾಗಿ ಅವನು ವಿಚಾರವನ್ನು ಮಾಡಿದ, ಸ್ವಾಮಿ ನನಗೆ ಬೇರೆ ಯಾವ ವಿಚಾರವೂ ಕೂಡ ಇಲ್ಲ, ನನ್ನ ಮಕ್ಕಳು 50 ಜನ ಇದ್ದಾರೆ, ಅದರಲ್ಲಿ ಯಾರು ನಿಮ್ಮನ್ನ ಅಪೇಕ್ಷೆ ಪಡ್ತಾರೋ ಅವರಿಗೆ ಅವರನ್ನು ಕೊಟ್ಟು ನಾನು ಮದುವೆಯನ್ನು ಮಾಡ್ತೇನೆ ಅಂತ ಈ ರೀತಿಯಾಗಿ ಆ ರಾಜ ಉಪಾಯದಿಂದ ತಾನು ಜಾರಿಕೊಂಡಿದ್ದಾನ. ಧೈರ್ಯವಾಗಿ ಅವನಿಗೆ ಧೈರ್ಯದಿಂದ ಹೇಳೋದಕ್ಕೆ ಮುಖ ಇಲ್ಲ, ಅವನಿಗೆ ಮುಖ ಇಲ್ಲ. ಹಾಗಾಗಿ ಅವನು ಭಯದಿಂದ ಅವನೇನ್ ಮಾಡಿದ್ದಾನೆ ಅಂತಂದ್ರೆ, 50 ಜನ ಹೆಣ್ಣು ಮಕ್ಕಳಿದ್ದಾರೆ, ಹಾಗಾಗಿ ಅವರನ್ನ ಹೋಗಿ ನಿನಗೆ ಯಾರು ಬೇಕೋ ಅವರನ್ನ ಮದುವೆ ಆಗುವಂತ ರಾಜ ಉಪಾಯದಿಂದ ಆ ಒಂದು ಮಾತನ್ನ ತಾನು ಹೇಳಿದ್ದಾನೆ. ಈ ಕಡೆಗೆ ಆಯಿತು ಅಂತ ಹೇಳಿ ಆ ರಾಜ ತನ್ನ ಸೇವಕನನ್ನ ತಾನು ಕಳುಹಿಸಿದ್ದಾನಂತೆ. ಸೇವಕ ಬಂದು ಆ ಒಂದು ರಾಣಿಯ ಅಂತಃಪುರ ಅಲ್ಲಿಗೆ ತಾನು ಕಳುಹಿಸಿದ್ದಾನಂತೆ. ಅಲ್ಲಿಗೆ ಹೋಗುವಾಗ ಈ ಜ್ಞಾನಿಗಳವರು ಏನ್ ಮಾಡಿದ್ದಾರೆ ಅಂತಂದ್ರೆ, ನೋಡಿ ಅವರಿಗೆ ಗೊತ್ತು ನಾನು ವೃದ್ಧನಾಗಿದ್ದೇನೆ, ಹಾಗಾಗಿ ನನಗೆ ಕನ್ಯೆಯನ್ನು ಕೊಡಬೇಕು ಅಂತ ಇವನಿಗೆ ಅಪೇಕ್ಷೆ ಇಲ್ಲ, ಹಾಗಾಗಿ ಏನೇ ಇವನು ಈ ರೀತಿಯ ವಿಚಾರವನ್ನು ಮಾಡಿದ್ದಾನೆ ಏನ್ ಗೊತ್ತಾಯಿತು. ಹಾಗಾಗಿ ಆ ಮಹಾನುಭಾವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಒಳ್ಳೆ ಸ್ಫುರದ್ರೂಪವನ್ನ ತಾವು ಸ್ವೀಕಾರವನ್ನು ಮಾಡಿದ್ದಾರಂತ. ತಪಸ್ಸಿನಿಂದ ಆಗದೇ ಇದ್ದದ್ದೇ ಯಾವುದೂ ಕೂಡ ಇಲ್ಲ, ಹಾಗಾಗಿ 18 ವರ್ಷದ ಒಳ್ಳೆ ತರುಣನ ಒಂದು ರೂಪವನ್ನ ತಾವು ಸ್ವೀಕಾರವನ್ನು ಮಾಡಿದ್ದಾರಂತ. ಸ್ವೀಕಾರವನ್ನ ಮಾಡಿ ಆ ಒಂದು ಅಂತಃಪುರವನ್ನ ಯಾವಾಗ ಪ್ರವೇಶ ಮಾಡ್ತಾರೆ, ಪ್ರವೇಶವನ್ನು ಮಾಡಿದಾಗ ಅಲ್ಲಿರುವಂತಹ 50 ಜನ ಹೆಣ್ಣು ಮಕ್ಕಳು, ನೋಡಿ ಈ ಒಂದು ರಾಜ ಅಂದುಕೊಂಡ ಒಬ್ಬರೂ ಕೂಡ ಮದುವೆಯನ್ನ ಆಗೋದಿಲ್ಲ ಈ ಒಂದು ಋಷಿಯನ್ನ ಅಂತ. ಆದರೆ ದೇವರ ಸಂಕಲ್ಪ ನೋಡಿ, ಅವರೆಲ್ಲರೂ ಕೂಡ ಇವನ ಒಂದು ಸ್ಫುರದ್ರೂಪವನ್ನ ನೋಡಿ ಅವರೆಲ್ಲ ವಿಚಾರವನ್ನ ಮಾಡಿದ್ದಾರಂತೆ. ಇಲ್ಲ, ನಾನು ಮದುವೆಯನ್ನ ಆಗ್ತೇನೆ, ನಾನು ಮದುವೆಯನ್ನ ಆಗ್ತೇನೆ ಅಂತ ಹೇಳಿ ಪರಸ್ಪರ ಆ ಒಂದು ಅಕ್ಕ ತಂಗಿಯರಲ್ಲಿ ಕಲಹ ಪ್ರಾರಂಭವಾಗಿದೆಯಂತೆ. ಅವರ ಒಂದು ಸ್ಫುರದ್ರೂಪವನ್ನ ನೋಡಿ ಅವರಲ್ಲಿ ಪರಸ್ಪರ ಆ ಒಂದು ಕಲಹ ಇದು ಉಂಟಾಗಿದೆ. ಕಲಹ ಉಂಟಾದಾಗ ಕೊನೆಗೆ ಅಲ್ಲಿರುವಂತಹ ಸೇವಕ ಹೋಗಿ ರಾಜನ ಮುಂದೆ ಹೇಳಿದ್ದಾನಂತ, ಇಲ್ಲ ನಿಮ್ಮ ಮಕ್ಕಳೆಲ್ಲರೂ ಕೂಡ ಆ ಒಂದು ಋಷಿಯನ್ನ ಮದುವೆ ಆಗಬೇಕು ಅಂತ ಕಲಹವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ರಾಜನೂ ಕೂಡ ಅಲ್ಲಿಗೆ ಬಂದಿದ್ದಾನೆ. ಅಷ್ಟರಲ್ಲಿ ಕೊನೆಗೆ ಎಲ್ಲರೂ ಕೂಡ ನಿರ್ಧಾರವನ್ನ ಮಾಡಿದ್ದಾರಂತೆ, ನಾವೆಲ್ಲರೂ ಕೂಡ ನಿಮ್ಮನ್ನೇ ನಾ ಮದುವೆಯನ್ನಾಗ್ತೇವೆ ಅಂತ ಹೇಳಿ 50 ಜನರು ಕೂಡ ಆ ಒಂದು ಋಷಿಯನ್ನ, ಸೋಭರಿ ಎನ್ನುವಂತಹ ಋಷಿಗಳನ್ನ ತಾವು ಮದುವೆಯನ್ನಾಗಿದ್ದಾರಂತೆ. ಅಲ್ಲಿರುವಂತಹ ರಾಜನೂ ಕೂಡ ಅವನ ಮನಸ್ಸಿನಲ್ಲಿ ಇರಲಿಲ್ಲ ಮೊದಲಿಗೆ ಇವರೊಬ್ಬ ಋಷಿಗಳು ಮತ್ತೆ ಹೇಗೆ ಕೊಡೋದು ಅಂತ. ಆದರೆ ದೇವರ ಸಂಕಲ್ಪ ಕೊನೆಗೆ 50 ಜನರನ್ನು ಕೂಡ ಕೊಟ್ಟು ತಾನು ಮದುವೆಯನ್ನ ಅವನು ಮಾಡಿದ್ದಾನಂತೆ. ಈ ಕಡೆಗೆ ಇಷ್ಟೆಲ್ಲ ಮದುವೆ ಇವೆಲ್ಲ ಆಯಿತು. ಇದಾದ ಅನಂತರದಲ್ಲಿ ನೋಡಿ, ಅವರ ಋಷಿಗಳು ಅವರ ಹತ್ರ ಯಾವ ಸಂಪತ್ತಿಲ್ಲ, ಯಾವ ಐಶ್ವರ್ಯ ಇಲ್ಲ, ಎಲ್ಲೋ ಕಾಡಿನಲ್ಲಿ ಗೆಡ್ಡೆ ಗೆಣಸು ಅದನ್ನ ತಿನ್ನುವಂತಹ ವ್ಯಕ್ತಿಗಳು. ಆದರೆ ಅವರ ತಪಸ್ಸಿನಿಂದ ಎಲ್ಲವನ್ನೂ ಕೂಡ ತಾವು ನಿರ್ಮಾಣವನ್ನು ಮಾಡಿದ್ದಾರಂತೆ. ತಾವು ಅಲ್ಲಿರುವಂತಹ ನೋಡಿ, ತೇನ ಸಹ ಕನ್ಯಾಂತಃಪುರಂ ಪ್ರವಿಶನ್ನೇವ ಭಗವಾನ್ ಅಖಿಲ ಸಿದ್ಧ ಗಂಧರ್ವೇಭ್ಯೋ ಅತಿಶಯೇನ ಕಮನೀಯಂ ರೂಪಂ ಅಕರೋತ್. ಹೀಗೆ ಬಹಳ ಒಂದು
ತಮ್ಮ ತಪಸ್ಸಾಮರ್ಥ್ಯದಿಂದ ಆ ರೀತಿಯಾಗಿ ತಾವು ಏನ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿರುವಂತಹ ಆ ಒಂದು ವಿಶ್ವಕರ್ಮ ಅವನನ್ನ ತಾವು ಕರೆದಿದ್ದಾರಂತ. ಅವನು ದೇವತಾ ಬಡಗಿ, ಎಲ್ಲವನ್ನೂ ಕೂಡ ನಿರ್ಮಾಣವನ್ನು ಮಾಡುವಂತಹ ವ್ಯಕ್ತಿ ತನ್ನ ಸಾಮರ್ಥ್ಯದಿಂದ, ಅವನು ದೇವತಾ ಶಿಲ್ಪಿ, ಅವನನ್ನ ಕರೆದು ಇವರ ಆಜ್ಞೆಯನ್ನು ಮಾಡ್ತಾ ಇದ್ದಾರಂತೆ. ಈ ರೀತಿಯಾಗಿ ಒಳ್ಳೆ ಸುಂದರವಾದಂತಹ ಆ ಎಲ್ಲ 50 ಮನೆಗಳನ್ನ ನೀ ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಹೇಳಿದಾಗ, ಅದೇ ಆ ಒಂದು ಜ್ಞಾನಿಗಳ ಒಂದು ಆಜ್ಞೆಯಂತೆ ತಾನೂ ಕೂಡ ಆ ಒಂದು ನಿರ್ಮಾಣವನ್ನ, ಭವನದ ನಿರ್ಮಾಣವನ್ನ ಅವರು ಮಾಡಿದ್ದಾರಂತೆ. ನಾನಾ ರೀತಿಯಾದಂತಹ ಸರೋವರ ಇವೆಲ್ಲವೂ ಕೂಡ ಅಲ್ಲಿ ಇದೆ. ಒಳ್ಳೆ ತಾವರೆ, ಕಮಲ ಇವೆ ಎಲ್ಲದರಿಂದ ಕೂಡಿದಂತಹ, ಮತ್ತೆ ಕಲಹಂಸ, ಕೌರಂಡ ಇವೇ ಮೊದಲಾದಂತಹ ಎಲ್ಲ ಹಕ್ಕಿಗಳಿಂದ ಸುಂದರವಾದಂತಹ ಒಂದು ಸರೋವರ, ಅದರ ನಿರ್ಮಾಣ, ಮತ್ತೆ ಒಳ್ಳೆ ಅದ್ಭುತವಾದಂತಹ ಮಂಚ, ತಲೆ ದಿಂಬು, ಮತ್ತೆ ಎಲ್ಲ ಭೋಗ ಸಾಮಗ್ರಿಗಳು ಎಲ್ಲವನ್ನೂ ಕೂಡ ತಾವು ತಪಸ್ಸಾಮರ್ಥ್ಯದಿಂದ ತಾವು ನಿರ್ಮಾಣವನ್ನು ಮಾಡಿದ್ದಾರಂತೆ. ಮತ್ತೆ ಪ್ರಸಾದವನ್ನು ಕೂಡ ತಾವು ನಿರ್ಮಾಣವನ್ನು ಮಾಡಿದ್ದಾರಂತೆ. ಈಗೆಲ್ಲ ನಾವು ನೋಡ್ತೇವೆ ಅನೇಕ ವಿಧವಾದಂತಹ ಎಲ್ಲ ದೊಡ್ಡ ದೊಡ್ಡ ಭವನಗಳನ್ನ. ಇದು ಆಗಿನ ಕಾಲಕ್ಕೆ ಆ ಎಲ್ಲ ಋಷಿಮುನಿಗಳೆಲ್ಲ ತಮ್ಮ ತಪಸ್ಸಾಮರ್ಥ್ಯದಿಂದ ಆ ರೀತಿಯಾಗಿ ತಾವು ಅದಿರುವಂತಹ ವಿಶ್ವಕರ್ಮನ ಮುಖಾಂತರವಾಗಿ, ದೇವತಾ ಬಡಗಿ ಅವನ ಮುಖಾಂತರವಾಗಿ ಆ ಎಲ್ಲ ದೊಡ್ಡ ದೊಡ್ಡದಾದಂತಹ ಎಲ್ಲ ಭವನಗಳನ್ನ ತಾವು ನಿರ್ಮಾಣವನ್ನು ಮಾಡಿ, ಮತ್ತೆ ಯಾವಾಗಲೂ ಕೂಡ ಭಕ್ಷ್ಯ ಭೋಜ್ಯಗಳು ಅದು ಇರಬೇಕು, ಆ ರೀತಿಯಾಗಿ ತಾವು ತಪಸ್ಸಾಮರ್ಥ್ಯದಿಂದ ಆ ರೀತಿಯಾಗಿ ಮಾಡಿದ್ದಾರಂತೆ. ತಥೋ ಅನವರತೇನ ಭಕ್ಷ್ಯ ಭೋಜ್ಯ ಲೇಖ್ಯಾ ಜೀವ ಭೋಗೈ. ಹೀಗೆ ಈ ರೀತಿಯಾಗಿ ನಾನಾ ವಿಧವಾದಂತಹ ಭಕ್ಷ್ಯ ಭೋಜ್ಯ ಇವೆಲ್ಲವನ್ನೂ ಕೂಡ ತಾವು ತಮ್ಮ ತಪಸ್ಸಾಮರ್ಥ್ಯದಿಂದ ಎಲ್ಲವನ್ನೂ ಕೂಡ ತಾವು ಸೃಷ್ಟಿಯನ್ನ ಮಾಡಿದ್ದಾರಂತೆ. ಹೀಗೆ ತಾವು ಎಲ್ಲವನ್ನೂ ಕೂಡ ಸೃಷ್ಟಿಯನ್ನ ಮಾಡಿ ತಾವು ಭೋಗವನ್ನು ತಾವು ಮಾಡ್ತಾ ಇದ್ದಾರಂತೆ. ಎಷ್ಟು ಅವರು ತಾವು ಆನಂದದಿಂದ ಇದ್ದಾರೆ ಅಂತಂದ್ರೆ, ಎಂತಹ ಶ್ರೀಮಂತನೂ ಕೂಡ ಆ ರೀತಿಯಾಗಿ ಭೋಗವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆನಂದವನ್ನು ಪಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆ ರೀತಿಯಾಗಿ ನೋಡಿ. ಇದನ್ನ ಆಚಾರ್ಯರು ತಾವು ಒಂದು ಸುಧೆಯಲ್ಲಿ ತಾವು ತಡೆಸ್ತಾರೆ, ಟೀಕಾರಾಯರು ಆ ಒಂದು ಸುಧೆಯಲ್ಲಿ ಅವರು ತಾವು ತಡೆಸ್ತಾರೆ. ಒಟ್ಟಾರೆ ತಪಸ್ಸಿಗೆ, ಎಲ್ಲ ತಪಸ್ಸುಗಳಿಗೆ ಅಂತಹ ಒಂದು ಸಾಮರ್ಥ್ಯ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ತಾವು ಆ ಒಂದು ತಪಸ್ಸಾಮರ್ಥ್ಯದಿಂದ ಎಲ್ಲ ಭವನಗಳನ್ನ ತಾವು ನಿರ್ಮಾಣವನ್ನ ಮಾಡಿ ಆನಂದದಿಂದ ಅವರ ಮಹಾನುಭಾವರು ತಾವು ಇದ್ದಾರಂತೆ. ಹೀಗೆ ಅವರು ನೋಡಿ, ತಾವು 50 ದೇಹವನ್ನು ತಾವು ಸ್ವೀಕಾರವನ್ನು ಮಾಡಿ ಅಲ್ಲಿರುವಂತಹ 50 ಜನ ಹೆಂಡತಿಯರ ಜೊತೆಗೆ ಆನಂದದಿಂದ ಅವರು ತಾವು ಭೋಗವನ್ನ ಅವರು ಮಾಡ್ತಾ ಇದ್ದಾರಂತೆ. ಹೀಗೆ ಎಲ್ಲರೂ ಕೂಡ ಆನಂದದಿಂದ ಇರುವಂತಹ ಸಂದರ್ಭದಲ್ಲಿ ಒಮ್ಮೆ ಏನಾಗಿದೆ ಅಂತಂದ್ರೆ, ಅಲ್ಲಿರುವಂತಹ ರಾಜನಿಗೆ ಅಪೇಕ್ಷೆ ಆಯಿತಂತೆ. ಮಾಂಧಾತ ರಾಜನಿಗೆ ನಮ್ಮ ಒಂದು ಸುಖ ಸಂಪತ್ ಆ ಒಂದು ರಾಜನ ಒಂದು ವೈಭವ, ಅದರ ಮಧ್ಯದಲ್ಲಿ ಇವರು ಬೆಳೆದಂತಹ ವ್ಯಕ್ತಿಗಳು, ಭಾರಿ ಶ್ರೀಮಂತಿಕೆ, ಒಳ್ಳೆ ಅಂತಸ್ತು ಇವೆಲ್ಲವೂ ಕೂಡ ಇತ್ತು. ಅಂತಹ ರಾಜ ವೈಭವವನ್ನು ಕಂಡಂತಹ ನನ್ನ ಮಕ್ಕಳು ಆ ಒಂದು ಋಷಿಗಳ ಒಂದು ಏನೊಂದು ಜಾಗ ಇದೆಯಲ್ಲ, ಅಲ್ಲಿ ಏನ್ ಕಷ್ಟವನ್ನು ಪಡ್ತಾ ಇದ್ದಾರೋ ಏನೋ ಅಂತ ವಿಚಾರವನ್ನು ಮಾಡಿ ಅಲ್ಲಿಗೆ ಬಂದಾಗ ಅವರಿಗೆ ಆಶ್ಚರ್ಯವೇ ಕಾದಿತ್ತಂತೆ. ಒಳ್ಳೆ ದೊಡ್ಡದಾದಂತಹ ಭವನ, ಒಂದು ಮುತ್ತು ರತ್ನ ಮತ್ತು ವೈಡೂರ್ಯ ಇವೆಲ್ಲವನ್ನೂ ಕೂಡ ತಾವು ಹಾಕಿಕೊಂಡು, ಬಂಗಾರ ಬೆಳ್ಳಿ ಅದನ್ನು ನೋಡಿದರೆ ಅವನಿಗೆ ಭಾರಿ ಆಶ್ಚರ್ಯವಾಯಿತಂತೆ. ಒಬ್ಬ ಮಗಳ ಮನೆಗೆ ಬಂದರಂತೆ, ಬಂದಾಗ ಅವರಲ್ಲಿರುವಂತಹ ಮಗಳನ್ನು ಕೇಳಿದ್ರಂತೆ, ಹೇಗಿದೆಯಮ್ಮ, ಹುಷಾರಾಗಿದೆಯಾ ಅಂತ ಕೇಳಿದಾಗ ಅವಳಂದಂತೆ, ಬಹಳ ಆನಂದದಿಂದ ನಾನಿದ್ದೇನೆ, ನನಗೆ ಯಾವ ಕುಂದು ಕೊರತೆಯೂ ಕೂಡ ಇಲ್ಲ, ಅಷ್ಟು ಸುಖವಾಗಿ ನಾನು ಇದ್ದೇನೆ. ಆದರೆ ಒಂದೇ ಒಂದು ಚಿಂತೆ ಅಂತಂದರೆ, ನಾನೇನು ಸುಖವಾಗಿದ್ದೇನೆ, ಆದರೆ ನನ್ನ ಅಕ್ಕ ತಂಗಿಯರು ಹೇಗಿದ್ದಾರೋ ಗೊತ್ತಿಲ್ಲ, ಎಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ, ಯಾವಾಗಲೂ ಕೂಡ ನನ್ನ ಜೊತೆಯಲ್ಲೇ ಇವರು ಯಾವಾಗಲೂ ಕೂಡ ಇರ್ತಾರೆ, ಆದ್ದರಿಂದ ಮತ್ತೆ ಉಳಿದ ಅಕ್ಕ ತಂಗಿಯರ ಮನೆಗೆ ಹೋಗೋದೇ ಇಲ್ಲ, ಇವರು ಯಾವಾಗಲೂ ಕೂಡ ಇಲ್ಲೇ ಇರ್ತಾರೆ, ಹಾಗಾಗಿ ನಾನಂತೂ ಸುಖವಾಗಿದ್ದೇನೆ, ಆದರೆ ನನ್ನ ಅಕ್ಕ ತಂಗಿಯರು ಹೇಗಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದಾಗ ರಾಜನಿಗೂ ಕೂಡ ಚಿಂತೆ ಆಯ್ತಂತೆ. ಮತ್ತೆ ಅಲ್ಲಿರುವಂತಹ ಪಕ್ಕದ ಮನೆಗೆ ಹೋದಾಗ ಅದೇ ರೀತಿಯಾಗಿ ಆ ಒಂದು ಮಗಳು ಕೂಡ ಅಂದಿದ್ದಾಳೆ, ನಾನೇನು ಸುಖವಾಗಿದ್ದೇನೆ, ಆದರೆ ನನ್ನ ಅಕ್ಕ ತಂಗಿ ಹೇಗಿದ್ದಾರೋ ಗೊತ್ತಿಲ್ಲ ಅಂತ. ಹೀಗೆ ಎಲ್ಲ 50 ಜನ ಮಕ್ಕಳ ಮನೆಗೆ ಬಂದಾಗ ಅವನಿಗೆ ಅನಿಸ್ತಂತೆ, ಎಲ್ಲರೂ ಕೂಡ ಅಷ್ಟೇ ಸುಖವಾಗಿ ಇದ್ದಾರಂತ 50 ರೂಪವನ್ನ
ತಾವು ಸ್ವೀಕಾರವನ್ನು ಮಾಡಿ ತಾವು ಆನಂದದಿಂದ ಅವರು ಇದ್ದಾರಂತೆ. ಹೀಗೆ 50 ಜನ ಮಡದಿಯರಲ್ಲಿ ಅವರು 50,000 ಜನ ಮಕ್ಕಳನ್ನು ಪಡೆದಿದ್ದಾರಂತೆ. ನೋಡಿ ಇದೇನು ಆಶ್ಚರ್ಯ ಇಲ್ಲ. ಆಗಿನ ಕಾಲಕ್ಕೆ ನಮಗೆಲ್ಲ ಅನ್ಸತ್ತೆ ಏನೋ ಒಂದು 2-3 ಜನ ಮಕ್ಕಳನ್ನ ಪಡೆದಿರಬಹುದು, ಹಿಂದಿನ ಕಾಲಕ್ಕೆಲ್ಲ 20-30 ಜನ ಮಕ್ಕಳನ್ನ ಪಡೀತಾ ಇದ್ರು ಅಂತ ನಮಗೆಲ್ಲ ಅನ್ಸತ್ತೆ, ಅವೆಲ್ಲ ಸುಳ್ಳು ಅಂತ. ಆದರೆ ನಮ್ಮ ಪೂರ್ವಜರನ್ನ ಕೇಳಿದಾಗ ಅರ್ಥ ಆಗತ್ತೆ, ಇಲ್ಲ ಅಷ್ಟು ಜನ ಮಕ್ಕಳೆಲ್ಲರೂ ಕೂಡ ಇದ್ರು ಅಂತ. ಹಾಗೆ ಮತ್ತೆ ಇದು ಕಲಿಯುಗದಲ್ಲೇ ಈ ರೀತಿಯಾಗಿ ಅಂತಂದ ಮೇಲೆ ಇನ್ನು ಕೃತ ತ್ರೇತ ದ್ವಾಪರ ಅಂತಹ ಯುಗಗಳಲ್ಲಿ ಅಷ್ಟಷ್ಟು ಜನ ಮಕ್ಕಳನ್ನ ಅವರು ಪಡೀತಾ ಇದ್ರಂತ. ಈ ಕಡೆಗೆ 50,000 ಜನ ಮಕ್ಕಳನ್ನ ಅವರು ಪಡೆದು ಆನಂದದಿಂದ ಭೋಗವನ್ನು ಮಾಡ್ತಾ ಇದ್ದಾರಂತ. ಎಷ್ಟು ಭೋಗವನ್ನ ಮಾಡಿದರೂ ಕೂಡ ಮತ್ತಷ್ಟು ಭೋಗವನ್ನು ಮಾಡಬೇಕು ಅಂತಾನೆ ಅಪೇಕ್ಷೆ ಹೊರತಾಗಿ ನನಗೆ ಭೋಗ ಮಾಡೋದು ಸಾಕು ಅಂತ ಅವರ ಮನಸ್ಸಿಗೆ ಬಂದೇ ಇರವಂತು. ನಮಗೂ ಕೂಡ ಹಾಗೆ ಆಗ್ತಾ ಇರತ್ತೆ. ಯಾವುದೋ ಒಂದು ಪದಾರ್ಥವನ್ನು ತಿನ್ನಬೇಕು ಅಂತ ಅಪೇಕ್ಷೆ ಆಗತ್ತೆ, ಆ ಒಂದು ಪದಾರ್ಥವನ್ನು ತಿಂತೇವೆ, ಅಷ್ಟಕ್ಕೆ ಮುಗೀತಾ ಮುಗಿಯೋದೇ ಇಲ್ಲ. ಮತ್ತೆ ಇವತ್ತು ನಾವು ಜಾಮೂನನ್ನು ನಾವು ತಿಂದ್ವಿ ಅಂತಂದರೆ ಮತ್ತೆ ಮುಂದಿನ ದಿವಸ ಮತ್ತೆ ಹೋಳಿಗೆಯನ್ನು ತಿನ್ನಬೇಕು ಅಂತ ಅಪೇಕ್ಷೆ ಆಗತ್ತೆ. ಹೋಳಿಗೆಯನ್ನು ತಿಂದರೆ ಅಷ್ಟಕ್ಕೆ ಮುಗೀತಾ ಇಲ್ಲ, ಅಷ್ಟಾದರೂ ಕೂಡ ಮುಗಿಯೋದಿಲ್ಲ. ಮತ್ತೆ ಚಕ್ಕಡಿ ಕೋಡುಬಳೆ ಇತ್ಯಾದಿಗಳನ್ನು ತಿನ್ನಬೇಕು ಅಂತ ಅಪೇಕ್ಷೆ ಆಗತ್ತೆ. ನೋಡು ಒಟ್ಟಾರೆ ಜಿಹ್ವಾ ಚಾಪಲ್ಯ ಅಂತನ್ನೋದು ಅದು ಕಡಿಮೆ ಆಗೋದೇ ಇಲ್ಲ. ಎಷ್ಟೋ ಜನಕ್ಕೆ ವಯಸ್ಸಾಗಿರತ್ತೆ, 70-80 ವರ್ಷ ಆಗಿರತ್ತೆ, ಅಷ್ಟಾದರೂ ಕೂಡ ಅವ್ರೇನು ಮಾಡ್ತಾರೆ ಅಂತಂದರೆ ಚಕ್ಕಲಿಯನ್ನು ತಿನ್ನಬೇಕು ಅಂತ ಅಪೇಕ್ಷೆ, ಆದರೆ ಅವರಿಗೆ ಹಲ್ಲೇ ಇರೋದಿಲ್ಲ. ಕೊನೆಗೇನು ಮಾಡ್ತಾರೆ ಅಂತಂದರೆ ತಮ್ಮ ಮಕ್ಕಳಿಗೆ ಹೇಳಿ ಅದನ್ನು ಕುಟ್ಟಿ ಪುಡಿ ಮಾಡಿ ಮಿಕ್ಸಿಗೆ ಹಾಕಿ ಆ ಒಂದು ಪುಡಿಯನ್ನಾದರೂ ಕೂಡ ಅವರು ತಿಂತಾರೆ ಹೊರತಾಗಿ ಅವರು ನನಗೆ ಸಾಕು ಅಂತ ಅಪೇಕ್ಷೆಯನ್ನೇ ಅವರ ಮನಸ್ಸಿನಲ್ಲಿ ಬರೋದೇ ಇಲ್ಲ. ಇನ್ನಷ್ಟು ಭೋಗವನ್ನು ಮಾಡಬೇಕು ಅಂತಾನೆ ಮನಸ್ಸಿನಲ್ಲಿ ಬರುತ್ತೆ. ಹಾಗಾಗಿ ಒಳ್ಳೆ ಆಂಧ್ರ ಉಪ್ಪಿನಕಾಯಿ ಅಥವಾ ಇತ್ಯಾದಿ ಬೇರೆ ಬೇರೆ ಪದಾರ್ಥಗಳನ್ನು ತಿನ್ನಬೇಕು ಅಂತಾನೆ ಅಪೇಕ್ಷೆ ಆಗತ್ತೆ ಮನುಷ್ಯನಿಗೆ. ಇವತ್ತು ನನಗೆ ಸಾಕು ಅಂತ ಮನಸ್ಸಿನಲ್ಲಿ ಬರೋದೇ ಇಲ್ಲ. ಹಾಗೆ ಮನುಷ್ಯ ಎಷ್ಟು ಭೋಗವನ್ನು ಮಾಡಿದರೂ ಕೂಡ ಅದಕ್ಕೆ ಕೊನೆಯೇ ಇಲ್ಲ. ಆ ರೀತಿಯಾಗಿ ಸೌಭರ ಋಷಿಗಳು ಮಹಾನುಭಾವರು 1,000 ವರ್ಷ ತಪಸ್ಸನ್ನು ಮಾಡಿದ್ದಾರೆ, ಬ್ರಹ್ಮಜ್ಞಾನಿಗಳು. ಆದರೆ ಅಂತಹ ಜ್ಞಾನಿಗಳಿಗೂ ಕೂಡ ಆ ಒಂದು ವಿಷಯ ಪದಾರ್ಥಗಳಿಂದ ಹೊರಗಡೆ ಬರಬೇಕು ಅಂತಾನೆ ಅವ್ರಿಗೆ ಅಪೇಕ್ಷೆ ಆಗ್ತಾ ಇಲ್ಲ. ಇದನ್ನೇ ಪ್ರಹ್ಲಾದರಾದರೂ ತಾವು ಸಪ್ತಮಸ್ಕಂದದಲ್ಲಿ ಪರಮಾತ್ಮನ ಮುಂದೆ ಹೇಳ್ತಾರೆ. ಯಾವಾಗ ಪರಮಾತ್ಮ ಪ್ರತ್ಯಕ್ಷನಾದ, ನಿನಗೇನು ಬೇಕು ವರಗಳನ್ನು ಕೇಳು ಅಂತಂದಾಗ ಅಲ್ಲಿ ಹೇಳುವಂತಹ ಮಾತು, ತತ್ ಸಂಗ ಭೀತೋ ನಿರ್ವಿಣ್ಣೋ ಮುಮುಕ್ಷುಸ್ತ್ವಾಮುಪಾಶ್ರಿತಃ. ಪ್ರಹ್ಲಾದರಾದರು ಪರಮಾತ್ಮನ ಮುಂದೆ ಹೇಳುವಂತಹ ಮಾತು, ನನಗೆ ತತ್ ಸಂಗಭೀತಃ ಆ ಎಲ್ಲ ವಿಷಯ ಪದಾರ್ಥಗಳಿಂದ ಭೀತನಾಗಿ ಈಗ ನಾನು ನಿನ್ನನ್ನು ಆಶ್ರಯಿಸಿದ್ದೇನಪ್ಪ ಪರಮಾತ್ಮ, ಹಾಗಾಗಿ ವಿಷಯ ಪದಾರ್ಥದಲ್ಲಿ ಆಸೆಯನ್ನು ತೋರಿಸಬೇಡ ಅಂತ ಪ್ರಹ್ಲಾದರಾದರು ಅಲ್ಲಿ ಹೇಳ್ತಾರೆ. ಆ ಒಂದು ವಿಷಯ ಪದಾರ್ಥಗಳಿಂದ ಬಹಳ ಭಯವನ್ನು ನಾನು ಗೊಂಡಿದ್ದೇನೆ, ಆದ್ದರಿಂದ ನನಗೆ ವಿಷಯ ಪದಾರ್ಥದಲ್ಲಿ ಆಸಕ್ತಿ ಇಲ್ಲ, ಕೇವಲ ನೀನು ಮಾತ್ರ ಬೇಕು ನನಗೆ, ನೀನು ಯಾವ ವಿಷಯ ಪದಾರ್ಥಗಳು ಕೂಡ ಬೇಡ ಅಂತ ಪ್ರಹ್ಲಾದರಾದರು ಅವರು ಹೇಳುವಂತಹ ಮಾತು. ಹಾಗಾಗಿ ಇಲ್ಲಿ ಪ್ರಕೃತಕ್ಕೆ ನಾವು ಬರೋದಾದರೆ ಎಷ್ಟು ಭೋಗವನ್ನು ಮಾಡಿದರೂ ಕೂಡ ಸಾಕು ಅಂತಾನೆ ಅವರಿಗೆ ಮನಸ್ಸು ಬರ್ತಾ ಇಲ್ಲ. ಕೊನೆಗೆ ಒಮ್ಮೆ ತಾವು ವಿಚಾರವನ್ನು ಮಾಡಿದ್ದಾರಂತೆ, ಎಂತಹ ದೊಡ್ಡ ಅಪರಾಧವನ್ನು ನಾನು ಮಾಡಿಬಿಟ್ಟೆ, ಹಿಂದೆ ಯಾವ ರೀತಿಯಾಗಿ ನಾನಿದ್ದೆ, 1,000 ವರ್ಷಗಳ ಪರ್ಯಂತರವಾಗಿ ಆ ಒಂದು ಯಮುನಾ ನದಿಯಲ್ಲಿ ಇದ್ದು ನಾನು ಆ ಒಂದು ತಪಸ್ಸನ್ನು ನಾನು ಮಾಡ್ತಾ ಇದ್ದೆ, ದೇವರಲ್ಲಿ ಅಚಲವಾದಂತಹ ಮನಸ್ಸನ್ನು ಇಟ್ಟಿದ್ದೆ, ಯಾವುದೋ ಒಂದು ಮತ್ಸ್ಯ ಅದು ಸಂಘವನ್ನು ಮಾಡುವುದನ್ನು ನೋಡಿ ನನ್ನ ಇಡೀ ಜೀವನವೇ ಅದು ವ್ಯರ್ಥವಾಗಿ ಹೋಯಿತು, ನನ್ನ ಬ್ರಹ್ಮಜ್ಞಾನವೇ ನಶಿಸಿ ಹೋಯಿತು ಅಂತ ಅವರು ಹೇಳ್ತಾ ಇದ್ದಾರೆ. ಅಹೋ ಇಮಂ ಪಶ್ಯತ ಮೇ ವಿನಾಶಂ ತಪಸ್ವಿನ ಸಚ್ಚರಿತೌವ್ರತಸ್ಯ ಅಂತರ್ಜಲೇ ವಾರಿ ಚರ ಪ್ರಸಂಗಾತ್ ಪ್ರಸ್ರಾವಿತಂ ಬ್ರಹ್ಮಚಿರಂ ಧೃತಂ ಯತ್. ಹೀಗೆ ಈ ರೀತಿಯಾಗಿ ಅವರು ತಾವು ಹೇಳ್ತಾ ಇದ್ದಾರೆ. ಅಹೋ ಇಮಂ ಪಶ್ಯತ ಮೇ ವಿನಾಶಂ, ನನ್ನ ವಿನಾಶವನ್ನ ಎಲ್ಲರೂ ಕೂಡ ನೋಡಿ ಅಂತ ಅವರು ತಾವು ನೋಡಿ ಎಲ್ಲ ತಾವು ಜೀವನದಲ್ಲಿ ಎಲ್ಲವನ್ನೂ ಕೂಡ ಅನುಭವಿಸಿ ಕೊನೆಗೆ ಅವರಿಗೆ ಅವರು ಹೇಳುವಂತಹ ಮಾತು, ಎಲ್ಲ ಮನುಷ್ಯರಿಗೂ ಕೂಡ ಭೋಗವನ್ನು ಮಾಡಬೇಕು ಅಂತ ಅಪೇಕ್ಷೆ ಇರುತ್ತೆ, ಆದರೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ತಮ್ಮ ಮಡದಿಯರಲ್ಲಿ ಮನಸ್ಸನ್ನು ಇಟ್ಟು ಮತ್ತೆ ತಾನು ಎಲ್ಲ ವಿಷಯ ಪದಾರ್ಥಗಳಿಂದ ದೂರನಾಗಿ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟು ತಾನು ಸಾಧನೆಯನ್ನ ಮಾಡಬೇಕು ಅಂತ ಈ ರೀತಿಯಾಗಿ ಅವರು ತಾವು ಆ ಒಂದು ಉಪದೇಶವನ್ನು ಅವರು ಮಾಡ್ತಾ ಇದ್ದಾರೆ.
ಅಂತರ್ಜಲೇ ವಾರಿಸರ ಪ್ರಸಂಗ ಪ್ರಸ್ರಾವಿತಂ ಬ್ರಹ್ಮಚರಂ ಧೃತಂ ಯತ್. ಈ ರೀತಿಯಾಗಿ ನಾನು ಎಲ್ಲ ವಿಷಯ ಪದಾರ್ಥದಲ್ಲಿ ಆಸಕ್ತನಾಗಿ ನಾನು ನನ್ನ ಕಾಲವನ್ನು ಹರಣವನ್ನು ಮಾಡಿಬಿಟ್ಟೆ. ಆದ್ದರಿಂದ ಯಾರೂ ಕೂಡ ಆ ರೀತಿಯಾಗಿ ಮಾಡಬೇಡಿ. ಯಾರು ಮುಕ್ತಿಯನ್ನು ಅಪೇಕ್ಷೆ ಪಡ್ತಾರೆ ಅವರು ತಾವು ಸಾಧನೆಯನ್ನು ಮಾಡಿಕೊಳ್ಳಿ ಅಂತ ಅದನ್ನೇ ದಾಸರಾಯರಂತಾರೆ. ಇರಬೇಕು, ಇರದೇ ಇರಬೇಕು, ಜನಕಾದಿ ರಾಜರ್ಷಿಗಳಂತೆ ಇರಬೇಕು ಅಂತ. ಜನಕಾದಿ ರಾಜರ್ಷಿಗಳು ಅವರು ಯಾವ ರೀತಿಯಾಗಿದ್ದರು ಅಂತ ಇಡೀ ಮಿಥಿಲಾಪಟ್ಟಣಕ್ಕೆ ಅದು ಮತ್ತೆ ಬೆಂಕಿ ಹತ್ತಿ ಎಲ್ಲ ಉರಿತಾ ಇದೆ. ಕೊನೆಗೆ ತಮ್ಮ ವಸ್ತ್ರಕ್ಕೂ ಕೂಡ ಬೆಂಕಿ ಹತ್ತಿದೆ. ಅಷ್ಟಾದರೂ ಕೂಡ ಮನಸ್ಸು ಆಚೆ ಈಚೆ ಹೋಗದಂತೆ ಮಹಾನುಭಾವ ಆ ಜನಕರಾಜ ದೇವರಲ್ಲೇ ಮನಸ್ಸನ್ನು ಇಟ್ಟಿದ್ದ ಅಂತ. ಮತ್ತೆ ಅಲ್ಲಿರುವಂತಹ ದದೀತಿ ಋಷಿಗಳು ತಮ್ಮ ಇಡೀ ದೇಹವನ್ನ ತಾವು ದೇವತಾ ಕಾರ್ಯಕ್ಕಾಗಿ ತಾವು ಸಮರ್ಪಣೆಯನ್ನ ಮಾಡಿದ್ದಾರೆ. ಆ ಒಂದು ವೃತ್ರಾಸುರನ ಸಂಹಾರಕ್ಕಾಗಿ ಅವರ ಅಸ್ಥಿಗಳು ಬೇಕಾಗಿತ್ತು. ಪರಮಾತ್ಮ ಅಂದ, ಅವರ ಅಸ್ಥಿಗಳನ್ನ ತೆಗೆದುಕೊಂಡು ಬನ್ನಿ ಅಂತಂದಾಗ ತಮ್ಮ ಅಸ್ಥಿಗಳನ್ನೇ ತಾವು ಪರಮಾತ್ಮನ ಸೇವೆಗಾಗಿ ಈ ಒಂದು ಶರೀರ ಸಾಧನ ಶರೀರವಿದು ನೀದೆಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ಅಂತ ಹೇಳಿದಂತ ಇಂತಹ ಸಾಧನ ಶರೀರ ಬಂದಿದೆ ಪರಮಾತ್ಮನ ಸೇವೆಗಾಗಿ ಇದು ಸಲ್ಲತ್ತೆ ಅಂತ ಹೇಳಿ ತಮ್ಮ ದೇಹವನ್ನ ತಾವು ತಪಸ್ಸಾಮರ್ಥ್ಯದಿಂದ ತಾವು ದೇಹವನ್ನು ಬಿಟ್ಟು ತಮ್ಮ ಅಸ್ಥಿಗಳನ್ನು ದೇವತೆಗಳಿಗೆ ಕೊಟ್ಟಿದ್ದಾರೆ ಅಂತ ನಾವು ಕೇಳ್ತೇವೆ. ಹೀಗೆ ಈ ಒಂದು ಶರೀರ ಪರಮಾತ್ಮನ ಸೇವೆಗಾಗಿ ಇದ್ದದ್ದು. ಇಂತಹ ದೇಹ ಬಂದಾಗ ದೇವರಲ್ಲಿ ಮನಸ್ಸನ್ನು ಇಡಬೇಕು. ಯಾವಾಗಲೂ ಕೂಡ ಭೋಗವನ್ನೇ ಮಾಡ್ತಾ ವ್ಯರ್ಥವಾಗಿ ತಾನು ಕಾಲಹರಣವನ್ನು ಮಾಡಿಬಿಟ್ರೆ ಇಂತಹ ದೇಹ ಮತ್ತೊಮ್ಮೆ ಬರೋದಿಲ್ಲ ಅಂತ ಈ ರೀತಿಯಾಗಿ ಅದನ್ನು ತಿಳಿಸ್ತಾರೆ. ಉತ್ತಮವಾದಂತಹ ಇಂತಹ ದೇಹ ಬಂದಾಗ ಅದನ್ನು ಹಾಳು ಮಾಡಿಕೊಳ್ಳಬಾರದು. ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ, ಕುಚ್ಚಪ್ಪಗಳಿರ ಅಂತ ದಾಸರಾಯರು ನಮ್ಮನ್ನು ಬೈತಾರೆ. ಅಂತಹ ಸಾಧನ ಶರೀರ ಇದು ಬಂದಾಗ ವ್ಯರ್ಥವಾಗಿ ಏನೋ ತಿಂತ ಉಂಟ ಆ ರೀತಿಯಾಗಿ ಕಾಲವನ್ನು ನಾವು ಹರಣವನ್ನು ಮಾಡ್ತಾ ಇದ್ಬಿಟ್ರೆ ಇಂತಹ ದೇಹ ಬಂದದ್ದು ಅದು ವ್ಯರ್ಥ. ನೋಡಿ, ಇದೇ ಆ ಒಂದು ಪಂಚಮಸ್ಕಂದದಲ್ಲಿ ಬರುತ್ತೆ. ಋಷಭನಾಮಕನಾದಂತಹ ಪರಮಾತ್ಮ ತನ್ನ ಮಕ್ಕಳಿಗೆ ಮೊಟ್ಟ ಮೊದಲಿಗೆ ಉಪದೇಶವನ್ನು ಮಾಡೋದು ಏನು ಅಂತಂದ್ರೆ, ಇಂತಹ ದೇಹ ಬಂದಾಗ ವ್ಯರ್ಥವಾಗಿ ಕಾಲಹರಣವನ್ನು ಮಾಡಬೇಡಿ. ಕೇವಲ ಭೋಗವನ್ನು ಮಾಡೋದು, ತಿನ್ನೋದು, ಕುಡಿಯೋದು ಈ ರೀತಿಯಾಗಿ ಬರೀ ಭೋಗವನ್ನ ಮಾಡ್ತಾ ಇದ್ರೆ ಅದು ಉಪಯೋಗ ಇಲ್ಲ. ಹೊಲಸನ್ನ ತಿನ್ನುವಂತಹ ನಾಯಿ, ಹಂದಿ, ನರಿ ಇವೆಲ್ಲವೂ ಕೂಡ ತಾನೂ ಕೂಡ ಏನ್ ಬೇಕೆಲ್ಲವನ್ನೂ ಕೂಡ ತಿನ್ನತ್ತೆ, ತಾನೂ ಕೂಡ ಮಕ್ಕಳನ್ನ ಪಡೆಯತ್ತೆ, ತಾನೂ ಕೂಡ ಭೋಗವನ್ನ ಮಾಡತ್ತೆ. ಹಾಗಾಗಿ ಅದರಂತೆ ಈ ಒಂದು ದೇಹ ನಾವು ಅಂತಹ ವ್ಯಕ್ತಿಗಳು ವ್ಯರ್ಥವಾಗಿ ಕಾಲಹರಣವನ್ನು ಮಾಡಬಾರದು ಅಂತ ಈ ರೀತಿಯಾಗಿ ಪರಮಾತ್ಮ ತಾನು ತನ್ನ ಮಕ್ಕಳಿಗೆ ಉಪದೇಶವನ್ನು ತಾನು ಮಾಡ್ತಾನೆ. ಅದೇ ರೀತಿಯಾಗಿ ಮಹಾನುಭಾವರು ಅವರು ಸಂಗಂ ತ್ಯಜೇತ ಮಿಥುನೌರು ಜಿನಾನ್ಮು ಮುಕ್ಷು ಸರ್ವಾತ್ಮನ ನ ವಿಸರದೇತ್ ಬಹಿರಿಂದ್ರಿಯಾಣಿ ಏಕಶ್ಚರನ್ ರಹಸಿ ಚಿತ್ತ ಮನಂತ ಈಶೆ ಯುಂಜೀತ ತದ್ರತಿಷು ಸಾಧುಷು ಚೇತ್ ಪ್ರಸಂಗ. ಅದಕ್ಕೆ ಅಲ್ಲಿರುವಂತಹ ಋಷಿಗಳು ತಾವು ಹೇಳ್ತಾ ಇದ್ದಾರೆ, ಮೊಟ್ಟ ಮೊದಲಿಗೆ ನೀವೇನ್ ಮಾಡಬೇಕು ಅಂತಂದ್ರೆ ಸಂಗಂ ತ್ಯಜೇತ, ಎಲ್ಲ ವಿಷಯ ಪದಾರ್ಥಗಳ ಸಂಗವನ್ನ ಬಿಟ್ಟು ಎಲ್ಲ ಇಂದ್ರಿಯಗಳನ್ನು ಕೂಡ ದೇವರಲ್ಲಿ ನಾವು ಸೆಳೆಯಬೇಕಂತ. ಎಲ್ಲ ವಿಷಯ ಪದಾರ್ಥಗಳು ಕೂಡ ಆ ಕಡೆ ಈ ಕಡೆ ಹೋಗಬೇಕು ಅಂತ ಪ್ರಯತ್ನವನ್ನ ಪಡುತ್ತೆ. ಆದರೆ ಮನಸ್ಸು ಹೇಳಿದಂತೆ ನಾವು ಕೇಳಬಾರದು. ನಾವು ಹೇಳಿದಂತೆ ಮನಸ್ಸು ಅದು ಕೇಳುವಂತೆ ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ನಾವು ಇಟ್ಟುಕೊಳ್ಳಬೇಕು. ಆ ರೀತಿಯಾಗಿ ನಮ್ಮ ಮನಸ್ಸನ್ನು ದೇವರಲ್ಲಿ ಇಟ್ಟಾಗ ಚಿತ್ತ ಜನಯ್ಯನ ಚಿಂತಿಸು ಮನವೇ, ಇಂತಹ ಚಿತ್ತವನ್ನು ಮನಸ್ಸನ್ನು ಕೊಟ್ಟವನು ಪರಮಾತ್ಮ. ಅಂತಹ ಪರಮಾತ್ಮನಲ್ಲಿ ನಾವು ಮನಸ್ಸನ್ನು ಇಡಬೇಕು ಅಂತ ಈ ರೀತಿಯಾಗಿ ಅವರು ತಾವು ಉಪದೇಶವನ್ನು ತಾವು ಮಾಡ್ತಾ ಇದ್ದಾರೆ. ಹೀಗೆ ಅವರು ಸಂಸಾರದಲ್ಲಿ ಬಹಳ ನೊಂದು ಬೆಂದು ಕೊನೆಯಲ್ಲಿ ಈ ಒಂದು ಮಾತನ್ನು ಹೇಳ್ತಾರೆ. ಪದ್ಮಪುರಾಣದಲ್ಲಿಯೂ ಕೂಡ ಇದೇ ಮಾತು ಬರುತ್ತೆ. ಅಸಾರೇ ಸಂಸಾರೇ, ಈ ಸಂಸಾರ ಏನಿದೆಯಲ್ಲ ಇದು ಅಸಾರವಾದದ್ದು, ಯಾವ ಸಾರವೂ ಕೂಡ ಈ ಒಂದು ಸಂಸಾರದಲ್ಲಿ ಇಲ್ಲ. ಸಾರಭೂತವಾದಂತಹ ಪದಾರ್ಥ ಅಂತಂದರೆ ಕೇವಲ ಪರಮಾತ್ಮ ಮಾತ್ರ. ಅಂತಹ ಸಾರಭೂತನಾದಂತಹ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟು ನಾವು ಸಾಧನೆಯನ್ನು ಮಾಡಿಕೊಳ್ಳಬೇಕು. ದಾಸರಾಯರು ಹೇಳಿದಂತೆ ಏಳು ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ ಅಂತ ಹೇಳಿದಂತೆ ಈ ಒಂದು ಏಳು ದಿನದ ಕಥೆ ಅಂದರೆ ಈ ಒಂದು ಭಾಗವತ ಕಥೆ ಅದನ್ನು
ಮೇಲಿಂದ ಮೇಲೆ ಇದನ್ನು ಕೇಳ್ತಾ ನಮ್ಮ ಮನಸ್ಸನ್ನು ಶುದ್ಧವನ್ನಾಗಿ ಮಾಡಿಕೊಂಡು ಪರಮಾತ್ಮನ ಬಾಧವನ್ನು ಹೊಂದಬೇಕು ಅಂತ ಈ ರೀತಿಯಾಗಿ ಭಾಗವತ ಹೇಳುತ್ತೆ. ಇಂತಹ ಸೌಭರಿ ಋಷಿಗಳ ಚರಿತ್ರೆ ಇದು ಯಾವಾಗಲೂ ಕೂಡ ಅವರ ಎಲ್ಲ ಜ್ಞಾನಿಗಳ ಸಜ್ಜನರ ಅವರ ಚರಿತ್ರೆಯನ್ನು ಕೇಳಿದಾಗ ನಮ್ಮ ಮನಸ್ಸು ಇದು ಹಗುರವಾಗತ್ತೆ. ಜೀವನದಲ್ಲಿ ಯಾವ ರೀತಿಯಾಗಿರಬೇಕು ಅಂತನ್ನೋದು ನಮಗೆ ಸ್ಪಷ್ಟವಾಗ್ತದೆ. ಇಂತಹ ಸೌಭರಿ ಋಷಿಗಳ ಚರಿತ್ರೆ ಇದು ನವಮಸ್ಕಂದದಲ್ಲಿ ಇದು ಬಂದಿದೆ. ಮತ್ತೆ ವಿಷ್ಣು ಪುರಾಣ ಇವೇ ಮೊದಲಾದಂತಹ ಅನೇಕ ಪುರಾಣಗಳಲ್ಲಿ ಅವರ ಚರಿತ್ರೆ ಬಂದಿದೆ. ಬಹಳ ವಿಸ್ತಾರವಾಗಿ ಅದು ಬಂದಿದೆ. ಆದರೆ ಗುರುಗಳ ಅನುಗ್ರಹದಿಂದ ಸ್ವಲ್ಪ ಮಟ್ಟಿಗೆ ನನ್ನ ಬುದ್ಧಿಗೆ ಎಷ್ಟು ನಿಲುಕಿದೆ ಅದನ್ನು ಅಲ್ಪ ಸಮಯದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಇದರಿಂದ ಬಂದಂತಹ ಪುಣ್ಯವನ್ನು ನಮ್ಮ ಗುರುಗಳ ಪಾದದಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.